सरकार डिसेंबर 10 ರವರೆಗೆ ಕೊಳೆ ರೋಗದ ಪರಿಹಾರ ನೀಡದೆ ಹೊದಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘ ಹಸಿರು ಸೇನೆ ಎಚ್ಚರಿಸಿದೆ। ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಈಗಾಗಲೇ ಸರ್ಕಾರದ ವತಿಯಿಂದ ಅಧಿಕಾರಿಗಳು ಕೊಳೆ ರೋಗದಿಂದ ಹಾನಿಗೀಡಾದ ಕೃಷಿಕನ ಮಾಹಿತಿಯನ್ನು ಪಡೆದಿದ್ದಾರೆ। ಈ ಮಾಹಿತಿ ಪಡೆದು ತಿಂಗಳು ಕಳೆದರೂ ಈವರೆಗೆ ಪರಿಹಾರ ವಿತರಿಸುವ ಕಾರ್ಯವನ್ನು ಸರ್ಕಾರ ಮಾಡಿಲ್ಲ। ಕೊಳೆ ರೋಗಕ್ಕೆ ತುತ್ತಾಗಿ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಸರ್ಕಾರ ಕೂಡಲೇ ಕೊಳೆ ರೋಗದ ಪರಿಹಾರವನ್ನು ವಿತರಿಸಬೇಕು। ಡಿಸೆಂಬರ್ 10 ರವರೆಗೆ ಪರಿಹಾರ ನೀಡದೆ ಹೊದಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನ ಪ್ರತಿನಿಧಿಗಳ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಸಿದರು। ಮನೆ ಮುಂಭಾಗದಲ್ಲೂ ನಾವು ಧರಣಿ ಕೂತುಕೊಳ್ಳುತ್ತೇವೆ। ಅಲ್ಲಿ ಯಾವುದನ್ನು ಮೊದಲು ಉದ್ಘಾಟನೆ ಮಾಡುತ್ತೇವೆ ಅದು ಮೊದಲು ಅಂದ್ರೆ ನಮಗೆ ಡಿಸೆಂಬರ್ ನೊಳಗೆ ಕೊಡಬೇಕು ಇಲ್ಲದಿದ್ದರೆ ಡಿಸೆಂಬರ್ ನಂತರ ಸೇರಿಸನ್ ಬರುತ್ತೆ। ಹಾಗೆ ನೀವು ಕನ್ಫ್ಯೂಸ್ ಮಾಡಬೇಡಿ। ನೀವು 18000 ಅಂತ ಕೊಟ್ರೆ ಅಲ್ಲ 18 ಅಲ್ಲ ನಮಗೆ ವೈಜ್ಞಾನಿಕ ದರ ಈಗ ನೋಡಿ 1 ಹೆಕ್ಟೇರ್ ಅಡಿಕೆ ಇದರಲ್ಲಿ ತೋಟದಲ್ಲಿ ಸುಮಾರು 6.5 ಲಕ್ಷ ರೂಪಾಯಿ ಉತ್ಪತ್ತಿ ಬರ್ತದೆ। ಇವರು 18000 ಕೊಡ್ತೇನೆ ಅಂತ ಹೇಳಿದ್ರು। 1 ಹೆಕ್ಟೇರ್ಗೆ 18 ಅಂತ ಡಿಸೇಲ್ 18 ಸಿಗ್ತದೆ ಸರ್ಕಾರದಿಂದ ಅಂತ ಇಷ್ಟವರೆಗೆ ಈಗ 10 ವರ್ಷದಿಂದ ಮಂಗಳೂರಿಗೆ ನೀರು ಸರಬರಾಜು ಯೋಜನೆ ಇದಕ್ಕೆ ತುಂಬೇ ನೆಂಟೆ ಇದ್ದಾರೆ। ಈಗ 3 ವರ್ಷದಿಂದ ಕಂಡು ಇಲ್ಲ ಸರ್ವೆ ಮಾಡಿದವರಿಗೆ ಈಗ ಮೊನ್ನೆ ಹೇಳ್ತಾರೆ ಕಳೆದ 3 ವರ್ಷದಲ್ಲಿ ಹೇಳ್ತಾರೆ ಸ್ಥಳಕ್ಕೆ ಬಾಡಿಗೆ ಕೊಡ್ತೇವೆ। ಈ 3 ವರ್ಷದಲ್ಲಿ ಮುಳುಗಿದವರಿಗೂ ಬಾಡಿಗೆ ಇದು ಬಾಡಿಗೆ ಕೊಡುವುದು 3 ವರ್ಷ ಕಟ್ಟಿದ್ದರೆ ಒಮ್ಮೆ ಆದಾಗ ಅವರಿಗೆ ತೆಗೆದಕ್ಕೆ ಕೊಡದಿದ್ರೆ ಅವರು ಅದನ್ನು ಎಂತ ಹೋರಾಟ ಮಾಡಿದ್ರೆ ಈ ಸರ್ಕಾರ ಅಥವಾ ಜಿಲ್ಲಾಡಳಿತ ಅದರ ಬಗ್ಗೆ ಗಮನ ಕೊಡಲಿಲ್ಲ।